ಹಾಸನದ ಅಮ್ಮ ಮಗನ ಕುರಿತು ಮತ್ತೊಂದು ಎಕ್ಸ್ಕ್ಲೂಸಿವ್. ಇದು ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ ಅಪ್. ಹಾಸನದ ಪ್ರಭಾವಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಅವರ ವಿರುದ್ಧ ಕೇಳಿ ಬಂದಂತಹ ಗಂಭೀರ ಆರೋಪ, ಅಮ್ಮ ಮಗನ ವಿರುದ್ಧ ದೂರು, ಆ ಕುರಿತ ನಮ್ಮದೇ ಸುದ್ದಿಯ ಫಾಲೋ ಅಪ್ ಸ್ಟೋರಿಯ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮೆದುರುಗಿಡ್ತಾ ಇದೆ ಸುವರ್ಣ ನ್ಯೂಸ್. ಬ್ರೇಕ್ ಮಾಡ್ತಾ ಇದೆ, ಮತ್ತೊಂದು ಎಕ್ಸ್ಕ್ಲೂಸಿವ್. ಕಾರು ಚಾಲಕನಿಗೆ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಕಿರುಕುಳ ಕೊಟ್ಟಂತಹ ಆರೋಪ ಏನಿದೆ, ಆ ಆರೋಪದಡಿ ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ ಕಾರು ಚಾಲಕ ಕಾರ್ತಿಕ್ ಮತ್ತವರ ಪತ್ನಿ ಶಿಲ್ಪಾ ಕಾರ್ತಿಕ್. ಪತ್ನಿ ಜೊತೆ ಹಾಸನದ ಎಸ್ಪಿಗೆ ಕಾರು ಚಾಲಕ ಕಾರ್ತಿಕ್ ಮತ್ತವರ ಪತ್ನಿ ದೂರು. 13 ಎಕರೆ ಭೂಮಿ ಮಾರಾಟ ಮಾಡಲು ಕಿರುಕುಳ ಅಂತ ದೂರನ್ನ ದಾಖಲು ಮಾಡಲಾಗಿದೆ. ಎಸ್ಪಿಗೆ ದೂರನ್ನ ನೀಡಿದ್ದಾರೆ ಕಾರು ಚಾಲಕ ಹಾಗೆ ಅವರ ಪತ್ನಿ ಶಿಲ್ಪ. ಪತ್ನಿ ಜೊತೆಗೆ ಹಾಸನದ ಎಸ್ಪಿಗೆ ಕಾರು ಚಾಲಕ ಕಾರ್ತಿಕ್ ದೂರನ್ನ ನೀಡಿದ್ದಾರೆ. ಕಿರುಕುಳ ನೀಡಲಾಗಿದೆ ಅಂತ ಕಾರು ಚಾಲಕನಿಗೆ ಪ್ರಜ್ವಲ್ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಕಿರುಕುಳ ನೀಡಿದ್ರು ಅನ್ನುವಂತಹ ಆರೋಪವನ್ನ ಮಾಡಲಾಗಿರುವುದು. ಎಸ್ಪಿಗೆ ಹೀಗಾಗಿ ದೂರು ಕೊಟ್ಟಿದ್ದಾರೆ. ಮಾರ್ಚ್ 12ರಂದು ಮಾತನಾಡುವ ಸಲುವಾಗಿ ಕೋಡಿ ಹಾಕಿ ಕಿರುಕುಳ ಕೊಡಲಾಗಿದೆ. ಇದೆಲ್ಲವೂ ಸಹ ಈಗ ದೂರಿನಲ್ಲಿ ದಾಖಲಾಗಿದೆ. 13 ಎಕರೆ ಭೂಮಿ ಮಾರಾಟ ಮಾಡುವುದಕ್ಕೆ ಕಿರುಕುಳ ನೀಡಿದ್ರು. ಮಾರ್ಚ್ 12ರಂದು ಮಾತನಾಡುವ ಸಲುವಾಗಿ ಕೋಡಿ ಹಾಕಿ ಕಿರುಕುಳ ನೀಡಲಾಗಿದೆ. ಕಿರಣ್ ರೆಡ್ಡಿ ಎಂಬುವವರಿಗೆ ಭೂಮಿಯನ್ನ ಬರೆಸಿಕೊಡುವಂತೆ ಕಿರುಕುಳ ನೀಡಿದ್ರು. ಈ ಎಲ್ಲ ಆರೋಪಗಳನ್ನ ಮಾಡಿ ದೂರಿನಲ್ಲಿ ದಾಖಲು ಮಾಡಲಾಗಿದೆ. 13 ಎಕರೆಗಾಗಿ ಕಿರುಕುಳ ಮಾಡಲಾಗಿದೆ. ಕಾರ್ತಿಕ್ ಜೊತೆಗೆ ಅವರ ಪತ್ನಿಗೂ ಸಹ ಕಿರುಕುಳ ಮಾಡಲಾಗಿದೆ. ಇದರ ಬಗ್ಗೆ ಈಗ ಘಟನೆ ಸಂಬಂಧ ಎಸ್ಪಿಗೆ ದೂರನ್ನ ನೀಡಿದ್ದಾರೆ ಕಾರ್ತಿಕ್ ದಂಪತಿ. ಅಮ್ಮ ಮಗನ ವಿರುದ್ಧ ಕಾರ್ತಿಕ್ ಮತ್ತವರ ಪತ್ನಿ ಶಿಲ್ಪ ಆರೋಪಿಸ್ತಾ ಇರುವಂತದ್ದು. ವಕೀಲ ದೇವರಾಜೇಗೌಡ ಜೊತೆ ಆಗಮಿಸಿ ಕಾರ್ತಿಕ್ ದಂಪತಿ ದೂರು ಕೊಟ್ಟಿದ್ದಾರೆ. ಅವರ 13.5 ಎಕರೆ ಭೂಮಿ ಏನಿತ್ತು, ಆ ಜಮೀನನ್ನ ಬಲವಂತವಾಗಿ ಕಿರುಕುಳ ಕೊಟ್ಟು ಸಹಿ ಹಾಕಿಸಿಕೊಂಡು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಇದು ಅವರು ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಅದರ ಫಾಲೋ ಅಪ್ ನಿಮ್ಮ ಎದುರುಗಿಡ್ತಾ ಇದೀವಿ. ಯಾಕಂದ್ರೆ ಇದೇ ವಿಚಾರವನ್ನ ಇಟ್ಕೊಂಡು ಈಗ ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ ಕಾರು ಚಾಲಕ ಕಾರ್ತಿಕ್ ಮತ್ತವರ ಪತ್ನಿ ಶಿಲ್ಪ. ಮಾತನಾಡೋದಾಗಿ ತಮ್ಮ ಮನೆ ಕರೆಸಿಕೊಂಡು ಕಿರುಕುಳ ಕೊಟ್ಟರು, ನಮ್ಮನ್ನ ಕೂಡೆ ಹಾಕಿದ್ರು, ಬಲವಂತವಾಗಿ ಹಿಂಸೆ ಕೊಟ್ಟು ನಮ್ಮಿಂದ ಬರೆಸ್ಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ಕಾರ್ತಿಕ್ ಮತ್ತವರ ಪತ್ನಿ ಮಾಡಿದ್ರು. ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಅದು ಕಾರ್ತಿಕ್ ಪತ್ನಿಯನ್ನು ಕರೆದೊಯ್ಯುವಂತಹ ದೃಶ್ಯ. ಮನೆಗೆ ಬಂದು ಮಾತನಾಡೋದಿದೆ ಅಂತೇಳಿ ಕರೆಸ್ಕೊಂಡು ಹೋಗಿರ್ತಾರೆ. ಕಾರ್ತಿಕ್ ಪತ್ನಿಯನ್ನ ಎಸ್ಐ ಕರೆದೊಯ್ದಿರ್ತಾರೆ. ನಂತರ ಅಲ್ಲಿ ಹೋದ ಮೇಲೆ ಕಿರುಕುಳ ಕೊಟ್ಟರು, ತನಗೆ ಕೊಟ್ಟಂತಹ ಕಿರುಕುಳ ನೋಡಿ ತನ್ನ ಪತಿ ಸಹಿ ಹಾಕಿದ್ರು ಜಮೀನನ್ನ ಬೇರೆಯವರ ಹೆಸರಿಗೆ ಎನ್ನುವಂತಹ ಆರೋಪವನ್ನ ಪತ್ನಿ ಶಿಲ್ಪ ಮಾಡ್ತಾ ಇದ್ರು. ಈಗ ಇದೇ ವಿಚಾರವನ್ನ ಇಟ್ಕೊಂಡು ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಮಾರ್ಚ್ 12ರಂದು ನಡೆದಂತಹ ಘಟನೆ, ಆ ವಿಚಾರವಾಗಿ ಮೊದಲಿಗೆ ಅಲ್ಲಿ ದೂರು ಕೊಡುವಂತಹ ಪ್ರಯತ್ನಗಳನ್ನ ಮಾಡಿದ್ರು ಕಾರ್ತಿಕ್. ಆದ್ರೆ ಆವಾಗ ದೂರನ್ನ ಯಾರು ಸ್ವೀಕರಿಸಿರಲಿಲ್ಲ ಅನ್ನುವಂತಹ ಆರೋಪ ಅವ್ರು ಮಾಡ್ತಾರೆ. ನಂತರ ಹಲವು ಪ್ರಯತ್ನಗಳನ್ನ ನಡೆಸಿದ್ದಾರೆ ಈ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ, ಯಾವುದೂ ಆಗಿಲ್ಲ. ಈಗ ಕೊನೆಗೂ ಎಸ್ಪಿಗೆ ದೂರನ್ನ ಕೊಟ್ಟಿದ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಎಕರೆ ಜಮೀನನ್ನು ಬಲವಂತವಾಗಿ ಬರೆಸ್ಕೊಂಡಿದ್ದಾರೆ, ಜೊತೆಗೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸನ ಎಸ್ಪಿ ಕಚೇರಿಗೆ ಮೆಟ್ಟಿಲನ್ನು ಹತ್ತಿದ್ದಾರೆ ದೂರುದಾರರಾಗಿದ್ದಂತಹ ಕಾರ್ತಿಕ್. ಕಾರ್ತಿಕ್ ನಮ್ಮ ಜೊತೆ ಅವ್ರು ಮಾತಾಡ್ಸ್ತೇನೆ. ಸರ್, ಇವತ್ತು ಯಾವ ಉದ್ದೇಶಕ್ಕಾಗಿ ಎಸ್ಪಿ ಕಚೇರಿಗೆ ಬಂದಿದ್ದು? ನಮಗಾಗಿ ಅನ್ಯಾಯ ಮೋಸದಕ್ಕೆ ನನಗೆ ನ್ಯಾಯ ದೊರಕಿಸಿ ಅಂತೇಳಿ ಎಸ್ಪಿ ಮೇಡಮ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಬಂದೆ. ನಮ್ಮ ವೈಫ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ತೀವಿ. ಯಾಕೆ ಈ ಪ್ರಕರಣದಲ್ಲಿ ಇದುವರೆಗೂ ತನಿಖೆ ಆಗ್ತಿಲ್ವಾ? ಏನೇನು ಮನೆ ಎಸ್ ಪಿ ಕಚೇರಿಗೆ ಬರೋದಕ್ಕೆ ಮುಖ್ಯ ಉದ್ದೇಶ ಏನು? ಯಾರ್ಯಾರು ಬಂದಿದ್ದೀವಿ? ನಾನು ನಮ್ಮ ವೈಫು ನಮ್ಮ ಅಕ್ಕಿಲ್ ಜೊತೆ ಬಂದಿದ್ದೀನಿ. ಇಲ್ಲ, ಇದು ತನಿಖೆ ಆಗಲೇ ಆಲ್ರೆಡಿ ಮಾಡಿದ್ದಾರೆ, ಬಟ್ ಅದು ಸಮಂಜಸವಾಗಿಲ್ಲ, ಕಾನೂನುಬದ್ಧವಾಗಿಲ್ಲ. ಅವ್ರವ್ರಿಗೆ ಹೆಂಗ್ ಬೇಕಂಗೆ ತನಿಖೆ ಮಾಡಿದ್ದಾರೆ ಅಂತಲೇ ಮರು ತನಿಖೆ ಮಾಡಿ ಅಂತೇಳಿ ಹೇಳಾಗ್ಲಿಕ್ಕೆ ಅಂತ ಬಂದಿದ್ದೆ. ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆ ಪೊಲೀಸರು ಈ ಪ್ರಕರಣ ತನಿಖೆ ಮಾಡ್ತಾ ಇದ್ದಾರೆ, ನಿಮ್ಗೇನು ತೃಪ್ತಿ ಆಗ್ತಾ ಇಲ್ವಾ ಏನು? ಇಲ್ಲ ಇಲ್ಲ, ಇವರು ಪ್ರಭಾವಿಗಳಾಗಿರೋದ್ರಿಂದ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆ ಮೇಲೆ ಪ್ರಭಾವ ಬೀರ್ತಾರೆ. ಹಂಗಾಗಿ ಹೊರ ಜಿಲ್ಲೆಗೆ ಕೊಟ್ಟು ತನಿಖೆ ಕಾನೂನುಬದ್ಧವಾಗಿ ಮಾಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮೇಡಮ್ಗೆ. ಈಗ ಏನಾಗಿದೆ, ಯಾವ ಹಂತದಲ್ಲಿದೆ, ಏನು ವಿಚಾರ ಹೇಳಿ ಒಂದು ಡೀಟೇಲ್. ಇಲ್ಲ, ನಾನು ಅವಾಗ ಕೊಟ್ಟಿದ್ದೆ, ಪ್ರೊಸೆಸ್ ಎಲ್ಲ ಇನ್ನೂ ಏನಾಗಿರಲಿಲ್ಲ. ಅದಕ್ಕೋಸ್ಕರ ಮೇಡಮ್ ಇದ್ದರು
ನಮ್ಮ ವೈಫ್ ಕೇಳಿ ಒಂದು ಕಂಪ್ಲೇಂಟ್ ಕೊಡಿಸ್ಬೇಕು ಮಹಿಳಾ ಆಯೋಗಕ್ಕೆ ಇಲ್ಲ ಅಂತ ಹೇಳಿದ್ರು. ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತೀನಿ, ಮತ್ತು ಅದೇ ರೀತಿ ಎಸ್ ಪಿ ಮೇಡಮ್ಗೂ ಒಂದು ಕಂಪ್ಲೇಂಟ್ ಕೊಡ್ತೀನಿ. ತನಿಖೆ ಯಾವ ರೀತಿ ಸಾಕ್ಬೇಕು, ಏನು ಒತ್ತಾಯ ನಿಮ್ಮದೆ? ನನಗೆ ನ್ಯಾಯ ದೊರಕಬೇಕು, ನನಗೆ ನಮ್ಮ ಪ್ರಾಪರ್ಟಿ ರಿಟರ್ನ್ ಬರಬೇಕು, ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ. ಇವತ್ತು ಎಸ್ ಪಿ ಮೇಡಮ್ಗೆ ಅವ್ರ ಬಳಿ ಯಾರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ? ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ, ಎಚ್ ಡಿ ರೇವಣ್ಣ ಅವರು, ಇವರು ಸಬ್ ಇನ್ಸ್ಪೆಕ್ಟರ್ ಆದಂಥ ವಿನಯ್ ಕುಮಾರ್, ಇನ್ಸ್ಪೆಕ್ಟರ್ ಆದಂಥ ದೀಪಕ್ ಅವರು, ಮತ್ತು ಅದರಲ್ಲಿ ಯಾರ್ಯಾರು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಎಲ್ಲರೂ ಯಾರು ಕಂಪ್ಲೇಂಟಲ್ಲಿ ನಾನು ಬರ್ದೇನೆ ಅವರೆಲ್ಲರೂ ಇರೋದು. ನನಗೆ ನ್ಯಾಯ ಕೊಡಿಸಿ, ನನ್ನ ಪ್ರಾಪರ್ಟಿ ರಿಟರ್ನ್ ಕೊಡಿಸಿ, ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತೇಳಿ ಕೇಳ್ತಾ ಇದ್ದೀನಿ. ಮತ್ತು ಆ್ಯಕ್ಚುಲಿ ನಿಮಗೆ ಬಲವಂತ ಅಂತ ಹೇಳ್ತೀರಾ, ಆ ಸಂದರ್ಭಕ್ಕೆ ನೀವು ಅದನ್ನು ಅವರಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪರಿಸ್ಥಿತಿ ಇದ್ರ? ಹೌದು ಹೌದು, ನನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿರ್ತಾರೆ ಅವ್ರು ಮನೆಗೆ ಹೋದ ತಕ್ಷಣ, ಅವ್ರ ಹತ್ರನೇ ಕಿತ್ಕೊಂಡಿರ್ತಾರೆ, ನನ್ನ ಮೊಬೈಲ್ ಇರಲ್ಲ, ಮತ್ತು ನನ್ನ ವೈಫ್ನೂ ಐ ಬಿಲ್ ಒತ್ತಡಾಗಿ ಇಟ್ಕೊಂಡಿರ್ತಾರೆ, ಮತ್ತು ಹೇಗೆ ಹೋರಾಟ ಹೇಗೆ ಮಾಡ್ತೀನಿ? ನನಗೆ ಪ್ರಾಣ ಬೆದರಿಕೆ ಇತ್ತು, ನಮ್ಮ ಪ್ರಾಣ ಭೀತಿ ಇದೆ ನಮ್ಮ ಮನೆಯವ್ರಿಗೆ, ನನಗೆಲ್ಲರಿಗೂ. ಇನ್ನೇನು ಅಪ್ಪೋದು ಹೆಂಗೆ ಮಾಡೋಕ್ಕಾಗುತ್ತೆ? ಅಲ್ಲಿಂದ ಫಸ್ಟ್ ಹೊರಗೆ ಬಂದರೆ ಸಾಕಾಗಿತ್ತು, ಹೊರಗೆ ಬಂದು ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ವಕೀಲರಂತ ದೇವರಾಜೇಗೌಡರಿದ್ದಾರೆ, ಕಾರ್ತಿಕ್ ವಿಚಾರದಲ್ಲಿ ಹೋರಾಟವನ್ನು ನಡೆಸ್ತಿದ್ದಾರೆ. ಈಗ ಈ ಪ್ರಕರಣವನ್ನು ಹಾಸನ ಎಸ್ ಪಿ ಕಚೇರಿಗೆ ತಂದಿದ್ದೀರಾ, ಏನು ಕಾರಣ, ಏನು ಉದ್ದೇಶ? ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎರಡು ಪಿಟಿಷನ್ ಕೊಟ್ಟಿದ್ದೀವಿ ಅಲ್ಲಿ. ಒಂದು ಹಿಂದೆ ಡಿ ಜಿ ಆ್ಯಂಡ್ ಐ ಜಿ ಅವರಿಗೆ ಕೊಟ್ಟಲ್ಲಿ ಇನ್ವೆಸ್ಟಿಗೇಷನ್ ಕೊಟ್ಟಾಗ, ಅಲ್ಲಿ ಇನ್ವೆಸ್ಟಿಗೇಷನಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಮತ್ತು ಸರಿಯಾದ ಸಮಯಕ್ಕೆ ಹಾಜರಾಗಿಲ್ಲ ಅಂತ ಅಂತೇಳಿ ಒಂದು ಕುಂಟು ನೆಪವನ್ನು ಒಡ್ಡಿ ಅಲ್ಲಿ ಪ್ರಕರಣವನ್ನು ಮುಕ್ತಾಯ ಮಾಡ್ತಾರೆ. ಆದರೆ ಕಾರ್ತಿಕ್ಕು ಮತ್ತು ಆತನ ಪತ್ನಿ ಇಬ್ಬರೂ ಕೂಡ ಚಂದ್ರಪಟ್ಟಣ ತನಿಖಾಧಿಕಾರಿಗಳ ಮುಂದೆ ಹೋಗಿ ಅಲ್ಲಿ ತನಿಖೆ ಮಾಡಿ ತನಿಖೆಗೆ ಸಹಕರಿಸಿ ಎಲ್ಲ ದಾಖಲಾತಿ ಕೊಟ್ಟರು ಕೂಡ ಅಲ್ಲಿ ಪ್ರಕರಣ ಮುಚ್ಚಾಕಿದ್ದಾರೆ. ಇಲ್ಲಿ ಪ್ರಮುಖವಾದ ಕಾರಣ ಏನು ಅಂತಂದರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳು, ವನೇಶ್ವರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರು ಮತ್ತು ಇನ್ಸ್ಪೆಕ್ಟರ್ ಆದಂಥ ಏನು ದೀಪಕ್ ಅಂತ ಅಂತೇಳಿ ಮತ್ತು ಕೆಲವು ಅಧಿಕಾರಿಗಳು ಇವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ. ಭಾಳ ಇನ್ನೂ ಭಾಳ ಪ್ರಮುಖ ಅಂತಂದರೆ ಈ ಜಿಲ್ಲೆಯ ಸಂಸದರು ಆದಂಥ ಪ್ರಜ್ವಲ್ ರೇವಣ್ಣ ಮತ್ತು ಆತನ ತಾಯಿ ಭವಾನಿ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಇವರೆಲ್ಲರೂ ಭಾಳ ಪ್ರಭಾವಿ ರಾಜಕಾರಣಿಗಳಾಗಿರೋದ್ರಿಂದ ಅಲ್ಲಿ ಈ ಪ್ರಕರಣವನ್ನು ಎಲ್ಲೋ ಒಂದು ಕಡೆ ಮುಚ್ಚಾಕುವಂಥ ಕೆಲಸವನ್ನು ಎಸ್ ಪಿ ಅವರು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ. ಅದರಿಂದ ನಾವು ಎಸ್ ಪಿ ಅವ್ರಿಗೆ ಹೇಳಿದ ನಾವಲ್ಲಿ ಈ ಪ್ರಕರಣ ಇಲ್ಲಿ ನಡೆಯೋದು ತನಿಖೆ ನಡೆಯೋದು ಬೇಡ, ಅದು ಇದು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಅಲ್ಲಿ ಇದರಲ್ಲಿ ಸಮಗ್ರ ತನಿಖೆ ಆಗಲೇಬೇಕು. ಅಲ್ಲಿ ಭವಾನಿಯವನ್ನ ರೇವಣ್ಣವನ್ನು ಪ್ರಜ್ವಲವನ್ನು ಅರೆಸ್ಟ್ ಮಾಡಲೇಬೇಕು ಅಂತೇಳಿ ನಾವು ಪಟ್ಟಿಡ್ಕೊಳ್ತಿದ್ದೀವಿ ನಾವಲ್ಲಿ. ಇದು ವಕೀಲರಾದಂತಹ ದೇವರಾಜೇಗೌಡರ ಮಾಹಿತಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ಒಂದು ನಿಖರವಾದ ತನಿಖೆ ಆಗ್ತಾ ಇಲ್ಲ, ಜೊತೆಗೆ ಎಲ್ಲೋ ಒಂದು ಕಡೆ ಮರೆಮಾಚುವ ಜೊತೆಗೆ ಆರೋಪಿಗಳನ್ನ ರಕ್ಷಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಬೇರೆ ಜಿಲ್ಲೆಯ ಅಧಿಕಾರಿಗಳಿಂದ ತನಿಖೆ ಆಗಬೇಕು, ಈ ಪ್ರಕರಣ ಬೇರೆ ಜಿಲ್ಲೆಗೆ ವರ್ಗಾಯಿಸ್ಕೊಡಿ ಅನ್ನುವಂಥ ಒತ್ತಾಯವನ್ನು ಎಸ್ ಪಿ ಆರ್ ಅಲ್ಲಿ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಎಸ್, ಇದು ಮತ್ತೊಂದು ಸಂಕಷ್ಟಕ್ಕೆ ಕಾರಣ ಆಗುತ್ತಾ ಹಾಗಿದ್ರೆ ಅಮ್ಮ ಮಗನಿಗೆ ಅನ್ನುತ್ತದೆ. ಯಾಕಂದ್ರೆ ಈಗ ಎಸ್ ಪಿಗೆ ಕಾರ್ತಿಕ್ ಮತ್ತವರ ಪತ್ನಿ ದೂರು ಕೊಡ್ತಾ ಇದ್ದಾರೆ, ಅವರು ದೂರು ಕೊಡ್ತಾರಂತ ವಿಚಾರ ಈಗಾಗಲೇ ಏನು ತನಿಖೆಯಾಗಿರುವಂಥದ್ದು ಅದರ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ. ಜೊತೆಗೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನಗಳು ಆಗ್ತಾ ಇಲ್ಲ. ಪ್ರಭಾವಿಗಳಿದ್ದಾರೆ ರೇವಣ್ಣ ಕುಟುಂಬದವರು. ಹಾಗಾಗಿ ಈ ಒಂದು ಪ್ರಕರಣವನ್ನು ಬೇರೆ ಜಿಲ್ಲೆಗೆ ವರ್ಗಾಯಿಸಿ ಅಲ್ಲಿ ತನಿಖೆಯನ್ನು ನಡಬೇಕಾಗತ್ತೆ. ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು, ಇದು ಅವರ ಆಗ್ರಹ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ತಮ್ಮ ಜಮೀನು ವಾಪಸ್ ಬರಬೇಕು, ತಮಗಾಗಿರುವಂತಹ ಅನ್ಯಾಯ ಸರಿಪಡಿಸಬೇಕು ಅನ್ನುವಂತಹ ಆಗ್ರಹದೊಂದಿಗೆ ದೂರನ್ನು ಕೊಟ್ಟಿದ್ದಾರೆ. ಎಸ್, ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮತ್ತೆ ಈಗ ರೇವಣ್ಣ ಕುಟುಂಬದ ವಿರುದ್ಧ ಗಂಭೀರವಾದಂತಹ ಆರೋಪದೊಂದಿಗೆ ದೂರನ್ನ ಎಸ್ ಪಿಗೆ ಕೊಟ್ಟಿರುವಂಥದ್ದು, ಅಂದ್ರೆ ಈ ಹಿಂದೆ ದಾಖಲಾದಂತಹ ದೂರಿನಲ್ಲಿ ಏನೂ ಕೂಡ ಬೆಳವಣಿಗೆಗಳಾಗಿರಲಿಲ್ವಾ? ಯಾವುದು ಈಗ ಈ ಕುಟುಂಬಕ್ಕೆ ನೊಂದಂತಹ ಈ ಕುಟುಂಬಕ್ಕೆ ಕಾರ್ತಿಕ್ ಕುಟುಂಬಕ್ಕೆ ಯಾವುದೇ ರೀತಿಯ ಕೂಡ ಸಹಾಯ ಆಗಿರಲಿಲ್ವಾ? ಏನ್ ಸಮಸ್ಯೆಗಳಾಗಿತ್ತು, ಯಾವ ಹಂತದಲ್ಲಿದೆ ಈಗ ಅಂತ? ಈ ಹಿಂದೆ ಐ ಜಿ ಪಿ ಅವರಿಗೆ ದೂರನ್ನ ಕಾರ್ತಿಕ್ ನೀಡಿದ್ರು, ಆದರೆ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಒಂದು ರೀತಿ ಕ್ಲೀನ್ ಚಿಟ್ ಅನ್ನು ಈ ಹಿಂದೆ ನೀಡಲಾಗಿದೆ. ಹೀಗಾಗಿ ಈ ಪ್ರಕರಣದ ತನಿಖೆಯನ್ನು ಬೇರೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಚಾಲಕ ಕಾರ್ತಿಕ್ ಮತ್ತು ಶಿಲ್ಪಾ ಕಾರ್ತಿಕ್ ಮಾಡ್ತಾ ಇದ್ದಾರೆ. ಎಸ್ ಪಿ ಅವರಿಗೆ ಈಗ ವಿವರವಾದ ದೂರನ್ನು ಈಗ ನೀಡಿದ್ದಾರೆ. ವಿವರವಾದ ದೂರಿನಲ್ಲಿ ಎಲ್ಲ ನೋವುಗಳನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಭಾಗದ ಪೊಲೀಸ್ ಅಧಿಕಾರಿಗಳು ಅಂದರೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ. ಹೀಗಾಗಿ ಅವರ ವಿರುದ್ಧ ತನಿಖೆ ಮಾಡೋದು ಇಲ್ಲಿ ಕಷ್ಟ ಸಾಧ್ಯ ಆಗ್ಬೋದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ವಿರುದ್ಧ ವಿಚಾರಣೆ ಮಾಡೋದಕ್ಕೆ ಹಾಸನ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ ಪಕ್ಷಪಾತವನ್ನು ಮಾಡಿದ್ದಾರೆ. ಜೊತೆಗೆ ಈ ಹಿಂದೆ ವಿಚಾರಣೆಯನ್ನು ನಡೆಸಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಅವರು ಬೇರೆ ಜಿಲ್ಲೆಗೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡಬೇಕು ಅನ್ನುವಂತಹ ದೂರನ್ನು ಈಗ ಸದ್ಯ ಕಾರ್ತಿಕ್ ಮತ್ತು ಶಿಲ್ಪಾ ಕಾರ್ತಿಕ್ ನೀಡಿದ್ದಾರೆ. ಜೊತೆಗೆ ಅವರ ಜೊತೆ ಇದ್ದಂಥ ವಕೀಲ ದೇವರಾಜೇಗೌಡರು ಸಹ ಅದೇ ಒತ್ತಾಯವನ್ನು
ಮಾಡಿದ್ದಾರೆ. ಈ ಪ್ರಕರಣದ ತನಿಖೆಯನ್ನು ಬೇರೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಅನ್ನುವಂತಹದ್ದು, ಜೊತೆಗೆ ಅದರಿಂದ ಮಾತ್ರ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. 13 ಎಕರೆ ಜಮೀನನ್ನು ನಮಗೆ ಬಲವಂತವಾಗಿ ಒತ್ತಡವನ್ನು ಹೇರಿ ಬರೆಸ್ಕೊಂಡಿದ್ದಾರೆ. ಈ ಒಂದು ಜಮೀನು ನಮಗೆ ವಾಪಸ್ ಸಿಗಬೇಕು ಅನ್ನುವಂತಹ ಒತ್ತಾಯವನ್ನು ಕಾರ್ತಿಕ್ ಮತ್ತು ಶಿಲ್ಪಾ ಕಾರ್ತಿಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ನಮ್ಮ ಮೇಲೆ ಆಗಿರುವಂತಹ ಹಲ್ಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಬೇಕು, ಜೊತೆಗೆ ಬಂಧನ ಮಾಡಬೇಕು, ಈ ವಿಚಾರಣೆಯನ್ನು ನಡೆಸಿ ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂತಹ ಒತ್ತಾಯ ಕಾರ್ತಿಕ್ ಮತ್ತು ಶಿಲ್ಪಾ ಕಾರ್ತಿಕ್ದಾಗಿದೆ. ಪ್ರತಿಮಾ, ಎಸ್ ಹರೀಶ್, ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದ್ರು ಸಹ ಇದುವರೆಗೂ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಥವಾ ಭವಾನಿ ರೇವಣ್ಣ ಆಗಿರ್ಬೋದು ರಿಯಾಕ್ಟ್ ಮಾಡಿಲ್ಲ, ಏನಾಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಲ್ಲ. ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗತ್ತಲ್ವಾ ಅವರ ಈ ಒಂದು ಸ್ಥಿತಿ ನೋಡ್ತಾ ಇದ್ರೆ? ಅವರು ಪ್ರತಿಕ್ರಿಯೆಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ನೀಡಿಲ್ಲ. ಆದ್ರೆ ದೇವೇಗೌಡರ ಒಂದು ಸಲಹೆಯನ್ನು ಪಡಿಬೇಕಾಗುತ್ತೆ, ಜೊತೆಗೆ ರೇವಣ್ಣ ಅವರ ಸಲಹೆಯನ್ನು ಪಡಿಬೇಕಾಗುತ್ತೆ. ಹೀಗಾಗಿ ಅವರ ಸಲಹೆ ಪಡೆದ ನಂತರದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ನೀಡಬಹುದು ಅನ್ನುವಂತಹದ್ದು ನಿರೀಕ್ಷೆ ಇದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣವರಾಗಲಿ ಅಥವಾ ಪ್ರಜ್ವಲ್ ರೇವಣ್ಣವರಾಗಲಿ ಪ್ರತಿಕ್ರಿಯೆಯನ್ನು ಇದುವರೆಗೂ ಸಹ ನೀಡಿಲ್ಲ. ಜೊತೆಗೆ ಈ ಹಿಂದೆ IGP ಅವರಿಗೆ ಕಾರ್ತಿಕ್ ದೂರನ್ನು ನೀಡಿದಂತಹ ಸಂದರ್ಭದಲ್ಲಿ ಎಲ್ಲರನ್ನ ವಿಚಾರಣೆ IBA ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಿದ್ದಾರೆ, ಜೊತೆಗೆ ಏನು ಆರೋಪ ಬಂದಿರುವಂತಹ ಸಬ್ ಇನ್ಸ್ಪೆಕ್ಟರ್ ವಿನಯ್ ಅವರ ವಿಚಾರಣೆಗೊಳಪಡಿಸಿದ್ದಾರೆ. ಅವೆಲ್ಲ ವಿಚಾರಣೆಯಲ್ಲೂ ಸಹ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ ಅನ್ನುವಂತಹ ಒಂದು ವಿವರಣೆಯನ್ನು ಸಬ್ ಇನ್ಸ್ಪೆಕ್ಟರ್ ಆದಂತಹ ವಿನಯ್ ಅವರು ಕೊಟ್ಟಿದ್ದರೆ, ಆ ಒಂದು ಮಾರ್ಚ್ ತಿಂಗಳಿನಲ್ಲಿ ಚುನಾವಣೆ ನಡೀತಿದ್ದ ಸಂದರ್ಭ ಬೇರೆಯವರು ಯಾರಿಗೂ ಸಹ ನಾವು IBA ರೂಮ್ ನೀಡಿಲ್ಲ ಅನ್ನುವಂತಹ ಒಂದು ವಿವರಣೆಯನ್ನು IBA ಸಿಬ್ಬಂದಿ ನೀಡಿದ್ದಾರೆ. ಹೀಗಾಗಿ ನಮಗೆ ಆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅವರ ಏನು ದೂರನ್ನು ನೀಡಿದ್ವಿ ಆ ಪ್ರಕರಣದಲ್ಲಿ ಆರೋಪಿತರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ನಿರ್ದಿಷ್ಟವಾದ ತನಿಖೆ ಆಗಬೇಕು, ಅದರಲ್ಲೂ ಹಾಸನ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಂದ ತನಿಖೆ ಬೇಡ, ಬೇರೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನು ನಡೆಸಿ ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಶಿಲ್ಪಾ ಕಾರ್ತಿಕ್ ಮತ್ತು ಕಾರ್ತಿಕ್ ಸದ್ಯ ಮಾಡ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ನಿಜಕ್ಕೂ 41 ಲಕ್ಷ ಹಣವನ್ನು ತಮ್ಮ ಖಾತೆಯಿಂದ ವರ್ಗಾಯಿಸಿಕೊಂಡಿದ್ದಾರೆ ಅಂತ ಆರೋಪ. ಜೊತೆಗೆ ಗರ್ಭಿಣಿಯಾಗಿದ್ದರು ಕಾರ್ತಿಕ್ ಪತ್ನಿ, ಆ ಸಂದರ್ಭದಲ್ಲಿ ನನಗೆ ವದ್ರು ಭವಾನಿ ರೇವಣ್ಣ, ಹಾಗಾಗಿ ಗರ್ಭಪಾತ ಆಯಿತು ಅನ್ನುವಂಥ ಆರೋಪವನ್ನು ಕೂಡ ಕಾರ್ತಿಕ್ ಪತ್ನಿ ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾದಂಥ ಆರೋಪ ಇದು. ಆದರೆ ಈ ಹಿಂದೆ ಆದಂತಹ ಬೆಳವಣಿಗೆನ ಗಮನಿಸ್ತಾ ಹೋದಾಗ ಈಗ SP ಯಾವ ಹೆಜ್ಜೆಯನ್ನು ಇಡ್ತಾರೆ, ನಿಜಕ್ಕೂ ಇದು ಕಂಟಕಪ್ರಾಯ ಆಗತ್ತಾ ದೇವೇಗೌಡರ ಸೊಸೆ ಮತ್ತವರ ಮೊಮ್ಮಗನಿಗೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಬಹುಶಃ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಎಲ್ಲ ಫಾಲೋ ಅಪ್ ಅನ್ನು ನಿಮ್ಮೆದುರಿಗೆ ಇಡ್ತಾರೆ ಹೋಗ್ತೀವಿ. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.